ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ 2022 ಹೇಗಿರುತ್ತೆ, ಮಾನ್ಯ ಶಿಕ್ಷಣ ಸಚಿವರು ಏನೇಳಿದರು, ಈಸಿ ಅವ್ರ ಟಫ್ ಇರುತ್ತಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ನಿಮಗೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ಪಿ ಯು ಸಿ ಪರೀಕ್ಷೆ 2022 ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸದ್ಯದಲ್ಲಿ ಬದಲಾವಣೆ ಆಗಬಹುದು, ಆಗದಲ್ಲೇ ಇರಬಹುದು. ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಅವರು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಸದ್ಯಕ್ಕೆ ವಿದ್ಯಾರ್ಥಿಗಳಿರೋದು ಬಂದ ಪಿ ಯು ಸಿ ಪರೀಕ್ಷೆ 2022 ಹೇಗಿರುತ್ತೆ, ಈಸಿ ಇರುತ್ತಾ, ಟಫ್ ಇರುತ್ತಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಮನೆ ಶಿಕ್ಷಣ ಸಚಿವರು ಕೂಡ ಮಾಧ್ಯಮದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಮನೆ ಶಿಕ್ಷಣ ಸಚಿವರು ಏನು ಹೇಳಿದ್ರು ಅಂದರೆ, ಈ ಬಾರಿ ನಾವು ಪಿ ಯು ಸಿ ಪರೀಕ್ಷೆಯನ್ನು ಈಸಿಯಾಗಿ ಕೊಡ್ತಾ ಇದ್ದೀವಿ, ಯಾಕಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮತ್ತು ಈ ಬಾರಿ ನಾವು ಏನು ಮಾಡಿದ್ದೀವಿ ಅಂದರೆ, ಕಳೆದ ಬಾರಿಗಿಂತ ಈ ಬಾರಿ ನಾವು ಅತಿ ಹೆಚ್ಚು ಆಪ್ಷನ್ಗಳನ್ನು ಪ್ರೊವೈಡ್ ಮಾಡಿದ್ದೀವಿ, ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ನ ಜಾಸ್ತಿ ಕೊಟ್ಟಿದ್ದೀವಿ, ಮಾರ್ಪಾಡು ಮಾಡಿದ್ದೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಸುಲಭವಾಗುತ್ತೆ. ಏಳು ಕ್ವಶನ್ ಕೊಟ್ಟಿದ್ದೀವಿ, 7ರಲ್ಲಿ 3 ಬರೀರಿ ಅಂತ ಕೊಡ್ತಾರೆ. ಈ ರೀತಿ ನಿಮಗೆ ವಿದ್ಯಾರ್ಥಿಗಳಿಗೆ ಸುಲಭ ಆಗಲಿ ಅಂತ ನಾವು ಕೊಟ್ಟಿರೋದು. ಅವರು ಆಪ್ಷನ್ಸ್ ಕೊಟ್ಟಿರೋ ಉದ್ದೇಶನೇ ವಿದ್ಯಾರ್ಥಿಗಳಿಗೆ ಈಸಿ ಆಗಲಿ ಅಂತ, ಸುಲಭ ಆಗಲಿ ಅಂತ. ಈ ಬಾರಿ ಜಾಸ್ತಿ 75% ನಿಮಗೆ ಬಂದುಬಿಟ್ಟು ಈಸಿ ಇರುತ್ತೆ ಅಂತ ಹೇಳಿ ಪೇಪರ್ನ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬೇಡಿ, ಯಾವುದೇ ರೀತಿ ತೊಂದರೆಗೊಳಗಾಗಬೇಡಿ. ಪರೀಕ್ಷೆ ಸುಲಭವಾಗಿರುತ್ತೆ, ಆರಾಮಾಗಿ ನಿಮಗೆ ಏನು ಗೊತ್ತೋ ನೀಟಾಗಿ ಓದ್ಕೊಂಡು ಸ್ಟಡಿ ಮಾಡಿ, ನೀವು ಬ್ಲೂ ಪ್ರಿಂಟ್ ಇಟ್ಕೊಂಡು ಮತ್ತು ಮಾಡಲ್ ಪೇಪರ್ ಇಟ್ಕೊಂಡು ಮತ್ತು ಓಲ್ಡ್ ಪೇಪರ್ ಬ್ಲೂ ಪ್ರಿಂಟ್ ಮಾಡಲ್ ಪೇಪರ್ ಇಟ್ಕೊಂಡು ನೀಟಾಗಿ ಸ್ಟಡಿ ಮಾಡಿದರೆ ಪರೀಕ್ಷೆ ಆರಾಮಾಗಿ ಸುಲಭವಾಗಿರುತ್ತೆ, ಆದಷ್ಟು ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇದು ವಿತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.